ಇಳಿಯ ಹೇಳುವೆ ಕೃಷ್ಣ ಕಥೆಯನು ಇಳೆಯ ಜಾಣರು ಮೆಚ್ಚುವಂತಿದೆ. ಸಂತ ಬಿಟ್ಟನು ಬೇರೆ ಬೇರೆ ಕೃತಾಂತ ಸುತ ಭೀಮಾದಿಗಳ ಮುನಿ ಸಂತತಿಯ ಮನ್ನಿಸಿದನು. ಅವರವರುಚಿತ ವೃತ್ತಿಯಲಿ ಎಂತು ಹದಿಮೂರ ಬುಧವು ಈ ನೃಪ ಸಂತತಿಗೆ ಸೌಹಾರ್ದವು ಅಕಟ ವನಾಂತರದಳು ಎಂದಸುರರಿಪು ನುಡಿದನು ಯುಧಿಷ್ಠಿರಗೆ. ಆಮೇಲೆ ಕೃಷ್ಣ ಬೇರೆ ಬೇರೆಯಾಗಿ ಅಂದ್ರೆ ಒಬ್ಬೊಬ್ಬರನ್ನೇ ಸಮಾಧಾನ ಪಡ್ತಾ ಇದ್ದಾನೆ ಅಂತ ಧರ್ಮರಾಜನ್ ಕರೆದ. ಧರ್ಮರಾಜ, ಇನ್ ಬೇಜಾರು ಮಾಡ್ಕೋಬೇಡ, ಯಾವುದಕ್ಕೂ ನಾನು ಇದ್ದೀನಿ, ಇನ್ ತಲೆ ಕೆಡಿಸ್ಕೋಬೇಡ ಅಂತ ಹೇಳಿದ್ದು. ಆಮೇಲೆ ಭೀಮನ್ ಕರೆದ, ಏನಪ್ಪ ವನವಾಸದಲ್ಲಿ ಇದೀ ಅಂತ ಹೇಳಿ ದುಃಖ ಪಟ್ಕೊಂಡು ಕೂತ್ಕೊಂಡ್ಬಿಡ್ಬೇಡ, ದುರ್ಯೋಧನನ್ನು ದುಶ್ಯಾಸನನ್ನು ಮುರಿಯೋ ಕೆಲಸ ನಿನ್ನಿಂದನೇ ಆಗ್ಬೇಕಾಗಿದೆ ಅಂತ ಹೇಳ್ಬಿಟ್ಟು ಆ ಭೀಮನನ್ನು ಸಮಾಧಾನ ಪಡಿಸ್ದ, ಅರ್ಜುನನನ್ನು ಸಮಾಧಾನ ಪಡಿಸ್ದ, ಮತ್ತೆ ನಕುಲ ಸಹದೇವ ಹೀಗೆ ಒಬ್ಬೊಬ್ಬರನ್ನಾಗಿ ಬೇರೆ ಬೇರೆಯಾಗಿ ಮಾತಾಡಿಸ್ಬಿಟ್ಟು ಎಲ್ಲರನ್ನೂ ಸಮಾಧಾನ ಪಡಿಸಿದ್ದಾನೆ. ಆಮೇಲೆ ಅಲ್ಲಿ ಬಂದಂತಹ ಎಲ್ಲ ಋಷಿಗಳನ್ನು ಕೂಡ ಅವರವರಿಗೆ ತಕ್ಕಂತೆ ನಮಸ್ಕಾರಾದಿಗಳನ್ನು ಮಾಡೋದು, ಅವರಿಗೆ ಕೆಲವು ಧನ್ಯವಾದ ಆದಿಗಳನ್ನು ತಿಳಿಸೋದು, ಹೀಗೆ ಅವರವರ ಯೋಗ್ಯತೆಗೆ ತಕ್ಕಂತೆ ಎಲ್ಲರನ್ನೂ ಸಮಾಧಾನ ಪಡಿಸಿದ್ದಾನೆ. ಯಾಕೆಂದರೆ ಕೃಷ್ಣ ಹೊರಟ ಅಂದ ತಕ್ಷಣ ಎಲ್ರಿಗೂ ಬೇಜಾರು, ಅಯ್ಯೋ ಇನ್ನೂ 4 ದಿವಸ ಕೃಷ್ಣ ಇರಬಹುದಾಗಿತ್ತಲ್ಲ, ಕೃಷ್ಣನ ಜೊತೆ ನಾವೆಲ್ಲ ಇರಬಹುದಾಗಿತ್ತಲ್ಲ ಅಂತ ಹೀಗೆ ಎಲ್ಲರನ್ನು ಸಮಾಧಾನ ಪಡಿಸ್ಬಿಟ್ಟು ಆಮೇಲೆ ಧರ್ಮರಾಜ ಅಂತ ಹೇಳ್ತಾ ಇದ್ದಾನೆ. ಅಲ್ಲಪ್ಪ 13 ವರ್ಷ ಅಂದರೆ ಕಳೆಯತ್ತ ಈ ಕಾಡಲ್ಲಿ ಸರಿಯಾದಂತಹ ಒಂದು ಮನೆ ಮಾಡ್ಕೊಳಕ್ಕಾಗೋಲ್ಲ, ಈ ಕ್ರೂರ ಪ್ರಾಣಿಗಳಿಂದ ರಕ್ಷಣೆ ಮಾಡ್ಕೊಳ್ಳೋದು ಹೇಗೆ, ಇಲ್ಲಿ ಆಹಾರಾದಿಗಳಿಗೆ ಏನು ವಿಕೃತಿ ಏನು, ಏನಪ್ಪ ಹೀಗೆಲ್ಲ ಆಗ್ಬಿಡ್ತಲ್ಲ, ಅಯ್ಯೋ ಈ ಒಂದು 13 ವರ್ಷದಲ್ಲಿ ನಿಮಗೆ ಯಾವ ರೀತಿಯ ಸೌಹಾರ್ದ ಸೌಖ್ಯ ಇಲ್ಲಿ ಕ್ಷೇಮ ಹೇಗಿರುತ್ತೆ, ಅಲ್ಲಪ್ಪ ಬಹಳ ಕಷ್ಟವಾಗ್ಬಿಡ್ತು ಅಂತ ಹೇಳಿಬಿಟ್ಟು ಧರ್ಮರಾಜನ ಹತ್ರ ಬಹಳ ದುಃಖದಿಂದ ಕೃಷ್ಣ ಹೇಳ್ತಾ ಇದ್ದಾನೆ. ಕಳುಹುವುದು ಸೌಭದ್ರಯನು ನಿಜಲಲನೆಯರನು ಅವರವರ ತಾಯಿ ಮನೆಗಳಿಗೆ ಬೀಳ್ಕೊಡು ನಿಮ್ಮ ಪಂಚದ್ರೌಪದಿ ಸುತರ ಕಳುವದಾಟಲಿ ದೃಪದ ನಂದನೆಯ ಅರಲಶಿಗಿ ಇಂಧನವಲೆ ಕುರುಕುಲದ ಕರಡದ ಬಣವೆ ಬಣದೆ ಕಾದು ಉರುಹುವುದು ಕೇಳೆಂದ. ಆಮೇಲೆ ಧರ್ಮರಾಜನ ಹತ್ರ ಒಂದು ಮಾತು ಹೇಳ್ತಾ ಇದ್ದಾನೆ, ಅಲ್ಲ ಈಗ ದ್ರೌಪದಿ ನಿಮ್ಮ ಜೊತೆಯಲ್ಲಿ ಇದ್ದೇ ಇರ್ತಾಳೆ, ಯಾಕೆ ಅಂದ್ರೆ ದ್ರೌಪದಿ 5 ಜನಕ್ಕೂ ಸೇರಿದವಳು, ಸುಭದ್ರೆ ಬರೀ ಅರ್ಜುನನ ಹೆಂಡತಿ, ಆದ್ದರಿಂದ ಇವತ್ತು ಸುಭದ್ರೆಯನ್ನ ನೀವೀಗ ಕಳಿಸ್ಬಿಟ್ರಿ ನಮ್ಮ ಜೊತೆಗೆ. ಅದೇ ರೀತಿಯಾಗಿ ಧರ್ಮರಾಜ, ಭೀಮ, ಅರ್ಜುನ, ನಕುಲ, ಸಹದೇವರಿಗೆ ಪ್ರತ್ಯೇಕವಾಗಿ 5 ಜನ ಹೆಂಡತಿ ಇದ್ದಾರೆ, ಒಬ್ಬೊಬ್ಬರಿಗೂ ಕೂಡ ಅವರೆಲ್ಲರನ್ನೂ ಕೂಡ ಅವರವರ ತಾಯಂದಿರ ಮನೆಗೆ ಎಲ್ಲದನ್ನೂ ಕಳಿಸ್ಕೊಡ್ರಿ. ಅದೇ ರೀತಿಯಾಗಿ ಈ ಒಂದು ದ್ರೌಪದಿಯ ಮಕ್ಕಳಾದಂತಹ ಉಪಪಾಂಡವರು ಯಾರಿದ್ದಾರೆ ಅವರಲ್ಲಿ ಎಲ್ಲರನ್ನೂ ಕೂಡ ಈ ದ್ರುಪದ ಮಹಾರಾಜನ ಜೊತೆಯಲ್ಲಿ ಅವರೆಲ್ಲರೂ ಕೂಡ ಮನೆಗೆ ಹೋಗಲಿ, ಅಜ್ಜನ ಮನೆಯಲ್ಲಿ ಅವರೆಲ್ಲ ಇರಲಿ, ಯಾರೂ ಕೂಡ ಈ ಮಕ್ಕಳೆಲ್ಲ ಇರೋದು ಬೇಡ, ಅಭಿಮನ್ಯು ಕೂಡ ಸುಭದ್ರೆ ಜೊತೆಯಲ್ಲಿ ನಮ್ಮ ಜೊತೆಯಲ್ಲೇ ಇರ್ತಾನೆ, ಹಾಗಾಗ್ಬಿಟ್ಟು ನೀವು 5 ಜನ ದ್ರೌಪದಿ ಇಷ್ಟು ಜನ ವನವಾಸ ಮಾಡಿದರೆ ಸಾಕು, ಬಾಕಿ ಇವರೆಲ್ಲ ಇಲ್ಲಿರೋದು ಬೇಡ, ಅವರಿಗೆಲ್ಲ ಈ ಕಷ್ಟ ಬೇಡ, ಏನೋ ಈ ವನವಾಸ ಹೊಳುವ ದಾಟಲಿ ಅಂತ, ಈ ವನವಾಸ ಒಂದು ಕಳಿಲಪ್ಪ, ಯಾವುದೇ ಒಂದು
ತೊಡಕಿಲ್ಲದೆ ಕಷ್ಟವಿಲ್ಲದೆ ಕಳೀಲಿ ಹೇಳ್ತಾ, ಧರ್ಮರಾಜ ಈ ದ್ರೌಪದಿಯ ದುಃಖ ಅನ್ನುವಂಥ ಅಗ್ನಿ ಇದೆಯಲ್ಲ, ಅವಳಿಗೆ ಅಳಲು, ಅವಳಿಗಾಗಿರುವಂಥ ಅವಮಾನ, ಅವರ ದುಃಖ ಇದೆಯಲ್ಲ, ಅದೇ ಒಂದು ಅಗ್ನಿ. ಆ ಅಗ್ನಿಗೆ ಈ ಕುರುವಂಶ ಅನ್ನೋದು ಕರಡ ಅನ್ನೋ ಹೂವು ಹೇಳ್ತಾ ಇದೆ. ಅಂದರೆ ಈ ಒಣ ನೆಲದಲ್ಲಿ ಬೆಳೆಯುತ್ತೆ ಕರಡ ಅನ್ನೋ ಹುಲ್ಲು, ಆ ಹುಲ್ಲು ಬಹಳ ಬೇಗ ಸುಟ್ಟೋಗುತ್ತೆ, ಚೂರು ಬೆಂಕಿ ಹಚ್ಕೊಂಡ್ರು ಕೂಡ ಆ ಕರಡ ಬುರು 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 ಉರಿದು ಹೋಗ್ಬಿಡುತ್ತೆ. ಹೇಳ್ತಾ ಇದ್ದಾನೆ ಕರಡದ ಬಣವೆ ಅಂತ ಹೇಳ್ತಾ ಇದ್ದಾನೆ. ಕೌರವ ವಂಶ ಅನ್ನುವಂಥ ಕರಡದ ಬಣವೆ ದ್ರೌಪದಿಯ ಆ ದುಃಖ ಅನ್ನುವಂಥ ಅಗ್ನಿ ಮುಂದೆ ಎಷ್ಟೊತ್ತಿರುತ್ತೆ ಅದು? ಆ ಬಣವೆ ಒಂದೊಂದು ಹುಲ್ಲಿದ್ರೂ ಕೂಡ ಬೇಗ ಸುಡುತ್ತೆ, ಆ ಬಣವೆ ಆದ್ರೆ ಬುರು 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 ಸುಟ್ಟೋಗ್ಬಿಡುತ್ತೆ. ಅದರಿಂದ ಕಾದು ಉರುಹುವುದು, ಬಹಳ ಬೇಗ ಕಾದು ಬಿಟ್ಟು ಎಲ್ಲ ಸುಟ್ಟೋಗತ್ತೆ. ಆದ್ದರಿಂದ ದ್ರೌಪದಿಯ ದುಃಖದಲ್ಲೇ, ಅವಳ ಆ ದುಃಖಾಗ್ನಿಯಲ್ಲೇ ಕೌರವ ವಂಶವೆಲ್ಲ ಸುಟ್ಟೋಗತ್ತೆ. ನೀವು ಬರೀ ನೆಪ ಮಾತ್ರ ಅಷ್ಟೇ ಆ ಕೌರವರನ್ನು ಸಂಹಾರ ಮಾಡೋದ್ರಲ್ಲಿ, ಪತಿವ್ರತೆಯ ಶಾಪದಿಂದಲೇ ಅವರ ಎಲ್ಲ ಅಂತ್ಯವೂ ಆಗತ್ತಪ್ಪ, ನೀವು ತಲೆಯೇ ಕೆಡಿಸ್ಕೋಬೇಡಿ ಅಂತ ಹೇಳ್ಬಿಟ್ಟು ಅವರಿಗೆ ಸಮಾಧಾನ ಮಾಡಿದ್ದಾನೆ. ಎಂದು ಕಳುಹಿ ಸುಭದ್ರೆಯನು ನರನಂದನನ ಬೀಳ್ಕೊಡಿಸಿದನು, ನೃಪನಂದನರ ಕಳುಹಿದನು ಆ ಪಾಂಚಾಲ ನೃಪರೊಡನೆ. ಇಂದು ವದನೆಯ ಸಂತವಿಟ್ಟು ಮುಕುಂದರಥವೇರಿದನು, ಕುಂತೀನಂದನರು ಕಳುಹುತ್ತ ಬಂದರು ಕಮಲ ಲೋಚನನ. ಇಷ್ಟು ಹೇಳಿದ್ಮೇಲೆ ಪಾಂಡವರಿಗೂ ಸರಿ ಅನ್ನಿಸ್ತು, ಹೌದು ನಮ್ಮ ಜೊತೆಯಲ್ಲಿ ಯಾಕೆ ಮಕ್ಕಳು ಸುಭದ್ರೆ ಎಲ್ಲ ಯಾತಕ್ಕೆ ಒದ್ದಾಡಬೇಕು ಅಂತ ಹೇಳಿಬಿಟ್ಟು ಒಪ್ಕೊಳ್ಳೋಣ. ಕೃಷ್ಣ ಆ ಸುಭದ್ರೆ ಮತ್ತು ಅಭಿಮನ್ಯು ಇಬ್ಬರನ್ನು ಕೂಡ ಏನಪ್ಪ ನಮ್ಮ ದ್ವಾರಕೆಗೆ ಇಬ್ಬರನ್ನು ಕಳಿಸ್ಬಿಡಪ್ಪ ಅಂತಂದೋಣ, ಆಗಬಹುದು ಅಂತಂದ ಧರ್ಮರಾಜನು ಕೂಡ. ಹೀಗೆ ಸುಭದ್ರೆ ಜೊತೆಯಲ್ಲಿ ಅಭಿಮನ್ಯುವನ್ನು ದ್ವಾರಕೆ ಕಡೆಗೆ ಬೀಳ್ಕೊಡಿಸಿದ್ದಾನೆ. ಆಮೇಲೆ ಆ ಐದು ಜನ ದ್ರೌಪದಿಯ ಮಕ್ಕಳು ಯಾರಿದ್ದಾರೆ ಅವರೆಲ್ಲರನ್ನೂ ಕೂಡ ಪಾಂಚಾಲರಾಜನ ಜೊತೆಯಲ್ಲಿ ನೀವೆಲ್ಲ ಅಜ್ಜನ ಮನೆಗೆ ಹೋಗ್ರಿಪ್ಪ ಅಂತ ಹೇಳಿಬಿಟ್ಟು ಅವರನ್ನೆಲ್ಲ ಪಾಂಚಾಲರಾಜ ಜೊತೆಯಲ್ಲಿ ಕಳಿಸಿದ್ದಾನೆ. ಆಮೇಲೆ ದ್ರೌಪದಿಯನ್ನು ವಿಶೇಷವಾಗಿ ಸಮಾಧಾನ ಮಾಡಿಬಿಟ್ಟು, ನಿನ್ನ ಎಲ್ಲ ಪ್ರತಿಜ್ಞೆಯ ಪಾಲನೆಯು ಕೂಡ ನನ್ನದು, ನೀನೇನು ತಲೆ ಕೆಡಿಸ್ಕೋಬೇಡ, ನೀನು ಯಾವುದಕ್ಕೂ ಕೃಷ್ಣ ಇದ್ದಾನೆ ಅಂಥೇಳಿ ಮನಸ್ಸಲ್ಲಿ ಧೈರ್ಯವಾಗಿರು ಅಂಥೇಳಿ ಅವಳನ್ನು ಸಮಾಧಾನ ಮಾಡಿಬಿಟ್ಟು ಮುಕುಂದ, ಇಲ್ಲಿ ಕವಿ ಭಾಳ ಚೆನ್ನಾಗಿ ಹೇಳ್ತಾ ಇದ್ದಾನೆ, ಮುಕುಂದ ಅನ್ನೋ ಶಬ್ದದಲ್ಲಿ ಮುಕುಂ ಅವ್ಯಯಂ ಮಾಂತಂಚ ಮೋಕ್ಷ ಶಬ್ದಾರ್ಥವಾಚಕಂ ಅಂತ. ಮುಕುಂ ಅನ್ನೋದು ಅವ್ಯಯ, ಮುಕುಂ ದದಾತೀತಿ ಮುಕುಂದ ಅಂತ, ಎಲ್ಲರಿಂದಲೂ ಬಿಡುಗಡೆಯನ್ನು ಕೊಡ್ತಾನೆ, ಮೋಕ್ಷವನ್ನು ಕೊಡ್ತಾನೆ ಅಂತ, ಆದ್ದರಿಂದ ಮುಕುಂದ ಅಂತ. ಇವರ ಮನಸ್ಸಲ್ಲಿ ಎಲ್ಲ ರೀತಿಯ ಕಷ್ಟಗಳಿಗೂ ನಾನು ಪರಿಹಾರವನ್ನು ಮಾಡಿಸ್ತೀನಿ ಅಂತ ಹೇಳಿಬಿಟ್ಟು ಆ ಮುಕುಂದ ರಥವನ್ನು ಹತ್ತಿದ್ದಾನೆ. ಆಮೇಲೆ ಆ ರಾಜೀವ ಲೋಚನ ಕಮಲ ಲೋಚನ ಕೃಷ್ಣನನ್ನ ಹಿಂಬಾಲಿಸ್ತಾ ಅವರೆಲ್ಲರೂ ಕೂಡ ಅವನನ್ನ ಕಳಿಸ್ತಾ ಇದ್ದಾರೆ. ಬೀಳುಗೊಂಡರು ಕೃಷ್ಣನನು, ಬೀಳುಗೊಂಡರು ಕೃಷ್ಣನನು ಪಾಂಚಾಲಪತಿಯನು ಪಂಚಕೇಕೆಯ ಚೋಳ ಕೇರಳ ಪಾಂಡ್ಯ ಕುಂತಿ ಭೋಜ ನಂದನರ. ಬೀಳುಕೊಟ್ಟರು ದೃಷ್ಟಕೇತುರುಪಾಲ ಮೊದಲ ಅಖಿಳ ಧರಣಿ ಪಾಲಕರು ದುಗುಡದಲ್ಲಿ ಹೊಕ್ಕರು, ದುಗುಡದಲ್ಲಿ ಹೊಕ್ಕರು ತಮ್ಮ ನಗರಿಗಳ. ಪಾಂಡವರು ಹೀಗೆ ಕೃಷ್ಣನ್ ಬೀಳ್ಕೊಂಡಿದ್ದಾರೆ,
ಕೃಷ್ಣನ ಜೊತೆಯಲ್ಲಿ ಕೃಷ್ಣ ಅವನ ಕಡೆ ಹೊರಟು ಕೂಡಲೇ ಪಾಂಚಾಲ ರಾಜನಾದಂತಹ ದ್ರುಪದ ಅವನು ಕೂಡ ತನ್ನ ಆ ಮೊಮ್ಮಕ್ಕಳ ಜೊತೆಯಲ್ಲಿ ಅವನು ಕೂಡ ಹೊರಟಿದ್ದಾನೆ. ಆಮೇಲೆ ಕೇಕಯ ರಾಜ, ಚೋಳ ರಾಜ, ಕೇರಳ ರಾಜ, ಪಾಂಡ್ಯರಾಜ, ಕುಂತಿಭೋಜರ ಮಕ್ಕಳು ಎಲ್ಲರೂ ಕೂಡ ಏನಪ್ಪ ನಾವೆಲ್ಲ ಹೋಗ್ಬರ್ತೀವಿ ಅಂತ ಹೇಳಿ ಹೊರಡ್ತಾ ಇದ್ದಾರೆ. ಎಲ್ಲರನ್ನೂ ಬೀಳ್ಕೊಡ್ತಾ ಇದ್ದಾರೆ. ತ್ರಿಷ್ಟಕೇತು ಮತ್ತು ಅವನ ಜೊತೆಯಲ್ಲಿ ಬಂದಂತಹ ಎಲ್ಲ ರಾಜರು ಕೂಡ ಅವರೆಲ್ಲ ಯಾದವರ ಕಡೆಯವರು ಹೊರಡಬೇಕಾದ್ರೆ ದುಗುಡದಲ್ಲಿ ಹೋಗ್ಕರು ಅಂತ ಮನಸ್ಸಿಗೆ ಎಲ್ರಿಗೂ ಕೂಡ ಕೃಷ್ಣ ಏನೋ ಹೇಳ್ದ. ಪಾಂಡವರು ಅಂಥ ವೈಭವದಲ್ಲಿ ಇದ್ದವರು 12 ವರ್ಷ ಕಾಡಲ್ಲಿ ಇರೋಕ್ಕಾಗತ್ತಾ ಇವರಿಗೆ? ನಿಜವಾಗ್ಲೂ ಕೂಡ ಕಾಡಿಂದ ಇವರು ಹೊರಗೆ ಬರ್ತಾರಾ? 12 ವರ್ಷ ಇವರು ಜೀವಂತವಾಗಿರ್ತಾರಾ? ಬರುವಂತಹ ಏನು ನಮಗೆ ಅರ್ಥವೇ ಆಗೋಲ್ಲ ಅಂಥೇಳಿ ಎಲ್ಲರೂ ಬಹಳ ದುಗುಡದಲ್ಲಿ ದುಃಖದಲ್ಲಿ ಅವರೆಲ್ಲರೂ ಕೂಡ ತಮ್ಮ ತಮ್ಮ ನಗರಗಳಿಗೆ ವಾಪಸ್ ಹೊರಟಿದ್ದಾರೆ. ಸಂತವಿಸಿ ಪಾಂಡವರನು ಮುನಿ ಸಂತತಿಯ ಮನ್ನಿಸಿ ಮಹೀಭಾರಾಂತರವ ನಿಶ್ಚಯಿಸಿ ಭಾರತ ಪಾರಿಶೇಷಕವಾ ಅಂತಕಾಂತಕ ನಲಭೂಮಿಗೆ ಜಗದಂತರಂಗಸ್ಥಾಯಿ ಲಕ್ಷ್ಮೀಕಾಂತ ವಿಜಯಂಗೈದೋ ಲಕ್ಷ್ಮೀಕಾಂತ ವಿಜಯಂಗೈದು ಹೊಕ್ಕನು ದೋರಕಾಪುರಿಯ ಆ ಕವಿ ಈ ಅಧ್ಯಾಯವನ್ನು ಮುಗಿಸ್ಬೇಕಾದ್ರೆ ಒಂದು ಮಂಗಳ ವಾಕ್ಯವನ್ನು ಹೇಳ್ತಾ ಇದ್ದಾನೆ. ಈ ರೀತಿ ಪಾಂಡವರನ್ನ ಆ ಮುನಿ ಗಣವನ್ನ ಎಲ್ಲರನ್ನೂ ಕೂಡ ಸಮಾಧಾನ ಪಡಿಸ್ಬಿಟ್ಟು ಪರಮಾತ್ಮ ಹೊರಟನಲ್ಲ, ಹೊರಡ್ಬೇಕಾದ್ರೆ ಏನ್ ಮಾಡ್ದ ಅಂತಂದ್ರೆ ಮಹೀಭಾರಾಂತರವ ನಿಶ್ಚಯಿಸಿ ಭಾರತ ಪಾರಿಶೇಷಕವ. ಈ ಭೂಮಿಗೆ ಬಹಳ ಜನ ರಾಜರು ಭಾರವಾಗಿದ್ದಿದ್ದಾರೆ. ಭೂಮಿಗೆ ಭಾರ ಅಂದ್ರೆ ಅರ್ಥ ಏನು ಅಂದ್ರೆ ಭೂಮಿಯಲ್ಲಿ ಒಳ್ಳೆಯ ಕೆಲಸವನ್ನು ಮಾಡ್ತಾ ಇಲ್ಲ, ಬಹಳ ದುರ್ಜನರಾಗಿದ್ದಾರೆ. ಈ ದುಷ್ಟ ರಾಜರಿಂದ ಭೂಮಿಗೆ ಭಾರ ಅಂತ. ಭೂಮಿಗೆ ಭಾರವೇನು ಹಗುರವೇನು ಅದರಲ್ಲಿ ಏನು ಭೂಮಿಗೆ ಯಾವುದೂ ವ್ಯತ್ಯಾಸವಿಲ್ಲ. ಆದರೆ ನಮ್ಮ ಕವಿಗಳು ಶಾಸ್ತ್ರಕಾರರ ಒಂದು ಕಲ್ಪನೆ ಏನು ಅಂತಂದರೆ ಯಾರು ದುಷ್ಟರಿದ್ದಾರೋ ಅವರೆಲ್ಲ ಭೂಮಿಗೆ ಭಾರ ಅಂತ. ಭೂಮಿಯ ಒಂದು ಪ್ರಯೋಜನ ಇಲ್ಲ, ಯಾಕೆಂದರೆ ಈ ಭೂಮಿಯಲ್ಲಿ ಹುಟ್ಟಬೇಕಾದ್ರೆ ಬಹಳ ಪುಣ್ಯದಿಂದ ಬರಬೇಕು ಅಂತ ಆ ದೇವತೆಗಳು ಗಾನ ಮಾಡ್ತಾರೆ ಅಂತ ವಿಷ್ಣು ಪುರಾಣದಲ್ಲಿ ಒಂದು ವಾಕ್ಯ ಹೇಳ್ತಾರೆ. ಸ್ವರ್ಗಾಪವರ್ಗಾಸ್ಪದ ಮಾರ್ಗಭೂತೆ ಅಂತ. ಸ್ವರ್ಗವನ್ನು ಮೋಕ್ಷವನ್ನು ಪಡೆಯೋದಕ್ಕೆ ಈ ಭೂಮಿಯೇ ಅವರಿಗೆ ಅತ್ಯಂತ ಪ್ರಶಸ್ತವಾದ ಜಾಗ. ಈ ಭೂಮಿಯಲ್ಲಿ ಹುಟ್ಟುಬಿಟ್ಟು ತಮ್ಮ ಶ್ರೇಯಸ್ಸನ್ನು ಮಾಡ್ಕೊಳ್ಳದೆ ಏನೇನೋ ಮಾಡ್ತಾ ಇದ್ದಾರೆ ಅಂದರೆ ಅವರೆಲ್ಲ ಭೂಭಾರಕ್ಕೋಸ್ಕರ ಬಂದವರು ಅಂತ. ಅದಕ್ಕೋಸ್ಕರವಾಗಿ ಈ ಭೂಮಿಗೆ ಭಾರವಾಗಿರುವಂಥ ಅವರು ಯಾವ ದುಷ್ಟ ರಾಜರಿದ್ದಾರೆ ಇವರಿಗೆಲ್ಲ ಅವಸಾನದ ಕಾಲ ಬಂತು. ಈ ಪಾಂಡವರ ಅಜ್ಞಾತವಾಸ 13 ವರ್ಷ ಕರಿಯತ್ತಲ್ಲ, ಅಲ್ಲಿಂದ ಮುಂದಕ್ಕೆ ಇನ್ನು ಈ ದುಷ್ಟರಾಜರ ಸಂಹಾರ ಅಂತ ಹೇಳಿಬಿಟ್ಟು ಪರಮಾತ್ಮ ಅಲ್ಲೇ ನಿಶ್ಚಯ ಮಾಡ್ಕೊಂಡ್ಬಿಟ್ಟ. ಅದಕ್ಕೆ ಅವನು ಹೇಳ್ತಾ ಇದ್ದಾನೆ, ಅಂತಕಾಂತಕನ ಒಲವುಮಿಗೆ ಅಂತ. ಅಂತಕ ಅಂದ್ರೆ ಯಮ, ಯಮನಿಗೆ ಅಂತಕ ಅಂತಂದ್ರೆ ಮೃತ್ಯುಂಜಯ ಶಿವ. ಆ ಶಿವನ ಅನುಗ್ರಹವು ಕೂಡ ಶಿವನ ಪ್ರೀತಿಯು ಇದಲ್ಲಿದೆ ಅಂತ ಇಲ್ಲಿ ಕವಿ ಬಹಳ ತಮಾಷೆಯಾಗಿ ಹೇಳ್ತಾ ಇರೋದು. ಈ ಭೂಭಾರವನ್ನು ಕಳಿಬೇಕಾದ್ರೆ ಯಮ ಬೇಕು. ಆ ಯಮನಿಗೆ ಏನಾದ್ರು ಬೇಜಾರಾಗ್ಬಿಡುತ್ತೋ ಅಂತಂದ್ರೆ ಮೃತ್ಯುಂಜಯ ಅವನು ಯಮನನ್ನು ಶಾಸನ ಮಾಡೋನು, ಅವನಿಗೂ ಪ್ರೀತಿ ಇದೆ ಅಂತ ಒಂದರ್ಥ. ಇನ್ನೊಂದು ಕಡೆಯಿಂದ ಮುಂದೆ ಅರ್ಜುನನಿಗೆ ಶಿವನ ಅನುಗ್ರಹವಾಗುತ್ತೆ. ಆದ್ದರಿಂದ ಈ ಪಾಂಡವರ ವನವಾಸದ ಬಗ್ಗೆ ಆ ಶಿವನಿಗೂ ಪ್ರೀತಿಯಾಗ್ಬಿಟ್ಟಿದೆ. ಇಂಥ ಅರ್ಜುನ ಈಗ ಬಂದು ನನ್ನ ಆರಾಧನೆ ಮಾಡ್ತಾನೆ, ಅವನಿಗೆ ನಾನು ಪಾಶುಪತಾಸ್ತ್ರವನ್ನು ಅನುಗ್ರಹ ಮಾಡ್ತೀನಿ, ಆದ್ದರಿಂದ ಅವನಿಗೆ ಒಳ್ಳೆಯದಾಗತ್ತೆ ಅಂತ ಹೇಳಿ ಪರಮಾತ್ಮ ಆ ಪರಮೇಶ್ವರನಿಗೂ ಸಂತೋಷವಾಗಿದೆ. ಹೀಗೆ ಆ ಜಗದ ಅಂತರಂಗ ಸ್ಥಾಯಿ ಎಲ್ಲರ ಅಂತರಾತ್ಮನಾಗಿರುವಂತಹ ಲಕ್ಷ್ಮೀಕಾಂತ ಆ ಶ್ರೀಕೃಷ್ಣ ಪರಮಾತ್ಮ ಲಕ್ಷ್ಮೀನಾರಾಯಣ ಅವನು ಪಾಂಡವರನ್ನು ಬೀಳ್ಕೊಟ್ಬಿಟ್ಟು ತನ್ನ ದ್ವಾರಕಾ ಪಟ್ಟಣಕ್ಕೆ
ಅವನು ಪ್ರವೇಶ ಮಾಡಿದ್ದಾನೆ, ದ್ವಾರಕೆಗೆ ಆಗಮಿಸಿದ್ದಾನೆ ಅಂತ ಹೇಳಿಬಿಟ್ಟು ಈ ಒಂದು ವನಪರ್ವದಲ್ಲಿ ಎರಡನೆಯ ಸಂಧಿ ಮುಕ್ತಾಯವಾಗಿದೆ.